ನಮಸ್ತೆ ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಲಕ್ಷ್ಮಿ ಬಿರಾದಾರ್. ಅಕ್ರಮ ಪಡಿತರ ಕಾಳು ದಾಸ್ತಾನು ಮೇಲೆ ದಿಢೀರ್ ದಾಳಿ ನಡೆಸಿದ ಅಧಿಕಾರಿಗಳು. ಅಕ್ರಮ ಪಡಿತರ ಕಾಳು ದಾಸ್ತಾನು ಮೇಲೆ ದಿಢೀರ್ ದಾಳಿ ನಡೆಸಲಾಗಿದೆ. ಸಿಂದಗಿ ತಾಲೂಕಾ ಆಹಾರ ನಿರೀಕ್ಷಕ ಜಾಡರ್ ಅವರ ನೇತೃತ್ವದಲ್ಲಿ ಈ ದಾಳಿ ಮಾಡಲಾಗಿದ್ದು, ತಾಲೂಕಿನ ಬೂದಿಹಾಳ್ ಪಿಎಚ್ ಗ್ರಾಮದ ಮಲ್ಲೇಶ್ ಬಡಿಗೇರ್ ಎಂಬುವರ ತೋಟದಲ್ಲಿ ಸಂಗ್ರಹಿಸಿಟ್ಟಿದ್ದ 20 ಕ್ವಿಂಟಲ್ಗೂ ಅಧಿಕ ಪಡಿತರ ಕಾಳು ಹಾಗೂ ಅಕ್ರಮ ಮಾರಾಟಕ್ಕೆ ಬಳಸುವ ವಾಹನಗಳನ್ನು ವಶಕ್ಕೆ ಪಡೆದ ಅಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಬಹು ವರ್ಷಗಳಿಂದ ಈ ದಂಧೆಯಲ್ಲಿ ಆಹಾರ ಇಲಾಖೆಯ ಸಿಬ್ಬಂದಿಗಳು ಶಾಮಿಲು ಆಗಿರುವ ಬಗ್ಗೆ ಸಾರ್ವಜನಿಕರ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ರಮ ಪಡಿತರ ಕಾಳು ಸ್ಥಳಕ್ಕೆ ಆಹಾರ ನಿರೀಕ್ಷಕರು ಮತ್ತು ಸಿಂದಗಿ ಪಿಎಸ್ಐ ನಿಂಗಣ್ಣ ಪೂಜಾರಿ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪೊಲೀಸರ ಕರ್ತವ್ಯ ಪ್ರಜ್ಞೆಯಿಂದ ತಪ್ಪಿದ ಕಳ್ಳತನ. ಎಟಿಎಂ ಕದಿಯಲು ಬಂದ ಕದಿಮರು ಪೊಲೀಸರನ್ನ ಕಂಡು ಪರಾರಿಯಾದ ಘಟನೆ ವಿಜಯಪುರದಲ್ಲಿ ನಡೆದಿದೆ. ನಗರದ ಬಾಗಲಕೋಟ್ ರಸ್ತೆಯಲ್ಲಿರುವ ಐಸಿಐಸಿಐ ಬ್ಯಾಂಕ್ಗೆ ಸೇರಿದ ಎಟಿಎಂನಲ್ಲಿ ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಕನ್ನ ಹಾಕಲು 4 ಕಳ್ಳರು ತಯಾರಿ ನಡೆಸಿದ್ದಾರೆ. ಗ್ಯಾಸ್ ಹಾಗೂ ಕಟರ್ನಿಂದ ಎಟಿಎಂ ಮಷಿನ್ ಕಟ್ ಮಾಡಲು ಕದಿಮರು ಮುಂದಾಗಿದ್ದಾರೆ. ಆಗ ರಾತ್ರಿ ಗಸ್ತು ತಿರುಗುತ್ತಿದ್ದ ಗಾಂಧಿ ಚೌಕ್ ಠಾಣೆಯ ಎಎಸ್ಐ ಪ್ರೇಮ ಕೂಚ್ಬಾಳ್ ಕಣ್ಣಿಗೆ ಈ ಕದಿಮರು ಬಿದ್ದಿದ್ದಾರೆ. ಕೂಡಲೇ ಪೊಲೀಸರನ್ನ ಕಂಡು ಕಳ್ಳತನಕ್ಕೆ ಬಳಸಿದ್ದ ಗ್ಯಾಸ್ ಸಿಲಿಂಡರ್ ಮತ್ತು ಕಟರ್ ಅನ್ನ ಸ್ಥಳದಲ್ಲೇ ಬಿಟ್ಟು ಕಾರಿನಲ್ಲಿ ಪರಾರಿಯಾಗಿದ್ದಾರೆ. ಕದಿಮರನ್ನ ಹಿಡಿಯಲು ಎಎಸ್ಐ ಪ್ರೇಮ ಕೂಚ್ಬಾಳ್ ಬೆನ್ನತ್ತಿದ್ದಾರೆ. ಆದರೂ ಕೈಗೆ ಸಿಗದೆ ಕಳ್ಳರು ಪರಾರಿಯಾಗಿದ್ದಾರೆ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಐಸಿಐಸಿಐ ಎಟಿಎಂನ ಹಣ ಸೇಫ್ ಆಗಿದೆ. ಇನ್ನು ಪೊಲೀಸರ ಕರ್ತವ್ಯ ಪ್ರಜ್ಞೆಯಿಂದ ಎಟಿಎಂ ಕಳ್ಳತನ ತಪ್ಪಿದಂತಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.